ಬಾದಾಮಿ ಬನಶಂಕರಿ ಜಾತ್ರೆ ವಿಶೇಷ ಸುದ್ದಿ ನವಶಕ್ತಿ ಪೀಠಗಳಲ್ಲಿ ಒಂದಾದ ಕರುನಾಡಿನ ಪ್ರಸಿದ್ಧ ಜಾತ್ರೆ ಬಾದಾಮಿ ಶ್ರೀ ಬನಶಂಕರಿ ದೇವಿಯ ಜಾತ್ರೆಗೆ ಕೊರೋನಾ ಒಮಿಕ್ರಾನ್ನ ಅಬ್ಬರದ ಸಂಪೂರ್ಣ ನಿಷೇಧದ ನಡುವೆಯೂ ಪೊಲೀಸ್ ಪಡೆಯ ಚಕ್ರವ್ಯೂಹವನ್ನು ಭೇದಿಸಿ ತೇರು ಎಳೆದು ಜಗನ್ಮಾತೆಗೆ ಶಂಭುಕೋ ಎಂದು ಘೋಷಣೆ ಮೊಳಗಿಸಿದರು ಮಾಡಲ್ಗೇರಿ ಗ್ರಾಮದ ಬನಶಂಕರಿ ತಾಯಿಯ ತವರು ಊರಿನ ಮಕ್ಕಳು ಕರುನಾಡಿನ ಪ್ರಸಿದ್ಧ ಜಾತ್ರೆ ಶಕ್ತಿಪೀಠಗಳಲ್ಲಿ ಒಂದಾದ ಜಗನ್ಮಾತೆ ಶಾಕಾಂಬರಿ ಬನಶಂಕರಿ ದೇವಿಯ ಜಾತ್ರೆಗೆ ಕೊರೋನಾ ಹಾಗೂ ಒಮಿಕ್ರಾನ್ನ ಅಬ್ಬರಕ್ಕೆ ಈ ಸಲವೂ ಕೂಡ ಸಂಪೂರ್ಣ ನಿಷೇಧ ಮಾಡಿದ್ದರು ರಥೋತ್ಸವಕ್ಕೆ ಸುಕ್ಷೇತ್ರ ಬನಶಂಕರಿ ದೇವಿಯ ರಥೋತ್ಸವ ಜರುಗಿತು ಕಳೆದ ಎರಡು ವರ್ಷಗಳಿಂದ ಜಾತ್ರೆ ಜರುಗದೆ ಭಕ್ತರು ನಿರಾಶೆಗೊಂಡಿದ್ದು ಈ ಸಲವು ಜಿಲ್ಲಾಡಳಿತ ತಾಲೂಕು ಆಡಳಿತ ಜಾತ್ರೆಯನ್ನು ಸಂಪೂರ್ಣ ನಿಷೇಧಕ್ಕೆ ಆದೇಶ ಮಾಡಿತ್ತು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಆರಕ್ಷಕರು ಸನ್ನದ್ದರಾಗಿ ನಿಂತಿದ್ದರು ಕರುನಾಡಿನ ಇಂದು ತಿಂಗಳು ನಡೆಯುವ ವೈಭವ ಭರಿತ ಜಾತ್ರೆ ಇದಾಗಿದ್ದು ಜಾತ್ರೆಯಲ್ಲಿ ಸುಪ್ರಸಿದ್ಧ ವೃತ್ತಿ ರಂಗಭೂಮಿ ಕಲಾವಿದರ ನಾಟಕ ಕಂಪನಿಗಳು ಟೂರಿಂಗ್ ಟಾಕೀಸ್ ಹಾಗೂ ರಸಮಂಜರಿಯಂತಹ ಮನರಂಜನೆಯ ತಾಣ ಈ ಸುಪ್ರಸಿದ್ಧ ಜಾತ್ರೆ ಇದಾಗಿದೆ ರಥೋತ್ಸವದ ದಿನವೇ ಸುಮಾರು ಲಕ್ಷ ಜನಸಂಖ್ಯೆ ಸೇರುವ ದೊಡ್ಡ ಜಾತ್ರೆ ಈ ಶಾಕಾಂಬರಿ ದೇವಿಯದು ಈ ಸಲ ಸುಕ್ಷೇತ್ರದಲ್ಲಿ ಎಲ್ಲಿ ನೋಡಿದರಲ್ಲಿ ಆರಕ್ಷ ಪೊಲೀಸ್ನವರ ಸರ್ಪಗಾವಲು ಎದ್ದು ಕಾಣುತ್ತಿತ್ತು ಈ ಸಲ ಅತಿ ಹೆಚ್ಚು ಕಟ್ಟುನಿಟ್ಟು ಜರುಗಿಸಲಾಗಿದ್ದು ಬನಶಂಕರಿ ದೇವಸ್ಥಾನಕ್ಕೆ ಬರುವ ನಾಲ್ಕು ಮಾರ್ಗಗಳಿಗೆ ಡಬಲ್ ಬ್ಯಾರಿಕೇಡ್ ಅಳವಡಿಸಿ ಮಾರ್ಗಗಳನ್ನು ಬಂದ್ ಮಾಡಿ ಆರಕ್ಷಕರು ಹದ್ದಿನ ಕಣ್ಣಿಟ್ಟಿದ್ದರೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಜಾತ್ರೆಯ ಕೆಲಸ ಕಾರ್ಯ ಮಾಡುವವರಿಗೆ ಮಾತ್ರ ಗುರುತಿನ ಚೀಟಿ ಕೊಡಲಾಗಿದೆ ಎಂದು ಬನಶಂಕರಿ ದೇವಸ್ಥಾನ ಟ್ರಸ್ಟ್ ಗುಡ್ಡದ ಮಹೇಶ್ ಪೂಜಾರ್ ಅರ್ಚಕರು ಹೇಳಿರುವಂಥದ್ದು ಈ ನಿಷೇಧದ ಹೊಡೆತಕ್ಕೆ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಹೋಟೆಲ್ ಉದ್ಯಮಿಗಳು ದುಡಿಮೆ ಇಲ್ಲದೆ ಆದಾಯ ಇಲ್ಲದೆ ತತ್ತರಿಸಿ ಹೋಗಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು ಇನ್ನು ರಥೋತ್ಸವಕ್ಕೆ ಹಗ್ಗವನ್ನು ತರುವವರು ಮಾಡಲ್ಗೇರಿ ಗ್ರಾಮದವರು ಇದಕ್ಕೆ ಬಹು ವರ್ಷಗಳ ಇತಿಹಾಸ ಕೂಡ ಇದೆ ಎತ್ತಿನ ಬಂಡಿಯಲ್ಲಿ ಹಗ್ಗವನ್ನು ತರುವ ಎತ್ತುಗಳನ್ನು ವಿಶೇಷವಾಗಿ ತಯಾರು ಮಾಡಲಾಗಿರುತ್ತದೆ ಮಲಪ್ರಭಾ ನದಿಯಲ್ಲಿ ಹಾಯ್ದು ಈ ಬಂಡೆಯನ್ನು ಎಳೆದು ತರುವ ಎತ್ತುಗಳು ಆನೆಯಂತೆ ಇರುವ ಆನೆ ಬಲವನ್ನು ಹೊಂದಿರುವ ಈ ದೃಶ್ಯವನ್ನು ನೋಡುವುದೇ ಕನ್ನಿಗೆ ಹಬ್ಬ ಮೈ ಮೈನವಿರೇಳಿಸುವ ರುದ್ರರಮಣೀಯ ಇಲ್ಲಿನ ಒಂದೊಂದು ಮನೆತನದವರು ಪಾಳೆ ಹಾಕಿಕೊಂಡು ಈ ಹಗ್ಗವನ್ನು ತರುವ ತಯಾರು ಮಾಡಿಕೊಂಡಿರುತ್ತಾರೆ ಈ ಗ್ರಾಮದ ಘಟಾನುಘಟಿಗಳು ಹೂಂಕರಿಸಿ ದೇವಿಗೆ ಶಂಭು ಕೋ ಎಂದು ಭಕ್ತಿಯ ಪರಾಕಾಷ್ಠೆ ತಲುಪಿ ಹೊರಟರೆಂದರೆ ಇವರನ್ನು ತಡೆಯಲು ಆರಕ್ಷಕರು ಹರಸಾಹಸ ಪಡಬೇಕಾಗುತ್ತದೆ ಲಕ್ಷಾಂತರ ಜನಗಳಿಂದ ತುಂಬಿ ತುಳುಕುತ್ತಿದ್ದ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆ ಈ ಸಲ ಒಂದು ನರ ಪೀಳೆಯೂ ಇಲ್ಲದೆ ಮಧ್ಯಾಹ್ನದವರೆಗೂ ಬಿಕೋ ಎನ್ನುತ್ತಿತ್ತು ಯಾವಾಗ ಇಡೀ ಮಾಡಲ್ಗೇರಿ ಗ್ರಾಮದ ಘಟಾನುಘಟಿಗಳು ಬರತೊಡಗಿದರೋ ಜಾತ್ರೆಯ ಚಿತ್ರಣವೇ ಬದಲಾಯಿತು ಪೊಲೀಸರು ಲಾಠಿ ಚಾರ್ಜ್ ಮಾಡಿದರೂ ಕೇಳದೆ ತಾಳ್ಮೆ ಕಳೆದುಕೊಂಡ ಭಕ್ತರು ಬ್ಯಾರಿಕೇಡ್ಗಳನ್ನ ಗಾಳಿಗೆ ತೂರಿ ರಥೋತ್ಸವಕ್ಕೆ ಸಜ್ಜಾಗಿ ಹೋಗುವ ದೃಶ್ಯ ಅದ್ಭುತವಾಗಿತ್ತು ಈ ಸಲ ಯಾವುದೇ ನಾಟಕಗಳಿಗೆ ಸಿನಿಮಾ ಟೂರಿಂಗ್ ಟಾಕೀಸ್ ರಸಮಂಜರಿಗಳಿಗೆ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಲು ಪರವಾನಿಗೆ ನೀಡಿಲ್ಲ ಕಲಾವಿದರ ಪಾಂಡ ಪಾಡಂತೂ ಹೇಳತೀರದು ಅಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ ಒಟ್ಟಾರೆಯಾಗಿ ರಥೋತ್ಸವಕ್ಕೆ ಹಗ್ಗವನ್ನು ತೆಗೆದುಕೊಂಡು ಬರುವ ಮಾಡಲ್ಗೇರಿ ಗ್ರಾಮದ ಘಟಾನುಘಟಿಗಳು ಈ ಆರಕ್ಷಕರ ಚಕ್ರವ್ಯೂಹವನ್ನು ಭೇದಿಸಿ ತೇರು ಎಳೆದು ಜಗನ್ಮಾತೆಯ ಜಾತ್ರೆಗೆ ಮೆರಗು ತಂದುಕೊಟ್ಟರು ಎಂದು ಲಕ್ಷಾಂತರ ಬನಶಂಕರಿ ದೇವಿಯ ಭಕ್ತರು ಹರುಷದಿಂದ ಕೋ ಶಂಭು ಕೋ ಎಂದು ಭಕ್ತಿ ಭಾವದಿಂದ ತೇರಿಗೆ ಉತ್ತತ್ತಿ ಅರ್ಪಿಸಿ ನಮಿಸಿ ಧನ್ಯರಾದರು और जगत के और तारा का सिक्स है हां शंकर हां

ರಾಹುಲ್ ಸಣ್ಣ ಸಣ್ಣ ಹಾಕಿದ್ರೊಳಗೆ ತೀರ್ಪಿಗೆ ನೀರು ನೀರು